ಕೆರೆಗಳ ವಿಚಾರ ಮಾತಾಡ್ತಾ ಇದ್ದೀರಾ. ದಿನನಿತ್ಯ ನಮಗೆಲ್ಲ ಕಾಂಗ್ರೆಸ್ಸು ಎಲ್ಲರೂ ಒಂದು ವಾರದಿಂದ ನೋಡ್ತಾ ಇದ್ದೀನಿ. ಒಳ್ಳೆ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಸರ್ಕಾರ ಬಂದಿದ್ದಕ್ಕೆ ಇದೆಲ್ಲ ಆಗಿದ್ದು, ಫ್ಲಡ್ ಆಗಿ ಎಲ್ಲ ಅಧ್ವಾನ ಇದ್ದು, ನೀವೇ ಕಾರಣ, ನೀವೇ ಕಾರಣ ಅಂತ ಹೇಳ್ತೀರಿ. ನೀವು ಒಳ್ಳೆ ಪಾಯಿಂಟಿಗೆ ತಂದಿದ್ದೀರಿ. ಈಗ ಈ ಬೆಂಗಳೂರು ಹಿಂದೆ ಏನು ಸಾಸರ್ ಇದ್ದಂಗಿದೆ, ಕೆಂಪೇಗೌಡರು ಕೆರೆಗಳಿಗೆ ಕಟ್ಟಿದ್ರು. ಈ ಕೆರೆಗಳನ್ನ ಈಗ ಒತ್ತುವರಿ ಆಗಿದೆ, ನಾನು ನಾಳೆ ಕೊಡ್ತೀನಿ ಪಟ್ಟಿ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ. ಅರ್ಧ ಕುಂಟೆ ಒತ್ತುವರಿ ಮಾಡಿದ್ದಾರೆ, ಅರ್ಧ ಎಕರೆ ಮಾಡಿದ್ದಾರೆ, ಕೆಲವು ಕಡೆ 3 ಎಕರೆ ಮಾಡಿದ್ದಾರೆ. ಇಡೀ ಕೆರೆ ಕೆರೆನೇ ಮುಣುಗಿಸಿರುವಂಥವ್ರು ನೀವು ಹೇಳಿದ್ರಿ. 2 ಉದಾಹರಣೆಗಳು KSRT ಇದಲ್ಲ, ಡಾಲಾಸ್ ಕಾಲೋನಿ ಎಲ್ಲಿಂದ ಬಂತು, JP ನಗರ ಡಾಲಾಸ್ ಕಾಲೋನಿ ಬಂತು, ಇದು HSR ಲೇಔಟ್ ಎಲ್ಲಿಂದ ಬಂತು, ಕೋರಮಂಗಲ ಎಲ್ಲಿಂದ ಬಂತು, ಯಾವ ಸರ್ಕಾರ ಮುಚ್ಚಿದ್ದು ಅಷ್ಟು ದುಡ್ಡು. ಈಗ ನೀವು ಲ್ಯಾಂಡ್ ಯಾರ್ದೋ ರೈತರು ತಗೊಂಡ್ರೆ ರೈತರಿಗೆ ದುಡ್ಡು ಕೊಡಬೇಕು, BDI ಲೇಔಟ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು. ಈ ಕೆರೆಗಳಿದ್ವಲ್ಲ 50 ಎಕರೆ 100 ಎಕರೆ, ದುಡ್ಡು ಇಲ್ಲ ಏನೂ ಇಲ್ಲ, ಪೂರ್ತಿ BDA, ದುಡ್ಡೆಲ್ಲೋಯ್ತು, ಯಾರು ನುಂಗಿದ್ರು, 1000 crore. ಇಡೀ ಕೆರೆ ಕೆರೆನೇ ಮುಚ್ಚಾಕ್ಬಿಟ್ಟಿದ್ದಾರೆ. ಅವಾಗ ಅನುಮೋದನೆ ಕೊಟ್ಟಂಥ ಸರ್ಕಾರಕ್ಕೆ ಶಿಕ್ಷೆ ಆಗಬೇಕಲ್ಲ. ಈಗ ನಾವು ತಪ್ಪು ಅಂತ ಅಪ್ಪ ಮಾಡಿದ್ದೀರಿ, ನೀರೆಲ್ಲ ಬಂದ್ಬಿಟ್ಟಿದೆ ನಮ್ಮ ತಪ್ಪು ಅಂತ ಹೇಳ್ತೀರಾ. ಇಷ್ಟು ನೀರೆಲ್ಲ ಸಂಗ್ರಹ ಆಗಿದ್ದರೆ ಇವತ್ತು ನಮ್ಮ ಕಂಠೀರವ ಸ್ಟೇಡಿಯಂ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆರೆ ಕೆರೆನೇ ಆಗಿರಬೇಕಾಯಿತು. ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಬೇಕಾದಷ್ಟು ಜಾಗ ಆಯಿತು, ಪ್ಲೇಗ್ರೌಂಡ್ ಮಾಡೋಕ್ಕೆ ಬೇಕಾದಷ್ಟು ಜಾಗ ಆಯಿತು. ಅವತ್ತು ಅದು ಬಿಟ್ಬಿಟ್ಟು ಕೆರೆನೆಲ್ಲ ನೀವು ಮುಚ್ಚಿದ್ದಕ್ಕೋಸ್ಕರ ಇವತ್ತು ಈ ಸ್ಥಿತಿಗೆ ಅನುಭವಿಸ್ತಾ ಇದ್ರಿ. ಅದನ್ನ ಯಾರು ಹೇಳ್ತಾ ಇಲ್ಲ, ನೀವು ಬಂದಿದ್ದಕ್ಕೆಲ್ಲ ಆಯಿತು, ನೀವು ಬಂದಿದ್ದೆಲ್ಲ ಆಯಿತು ಅಂತೇಳಿ ನಾವು ಬೋಟ್ಗಳಲ್ಲಿ ನಡ್ಕೊಂಡು ಹೋಗಿ ಎಲ್ಲ ಮಾಡಿದ್ರೆ ಏನು ಉಪಯೋಗ ಬರ್ತೈತೆ? ಮೂಲತಃ ತಪ್ಪಾಗಿರೋದು ಎಲ್ಲಿನ ಹುಡುಕ್ಬೇಕು. ಇಲ್ಲ ಬೆಂಗಳೂರು ನಮ್ದಪ್ಪ, ಇದಕ್ಕೊಂದು ಹೆಸರಿದೆ, ಕೆಂಪೇಗೌಡರು ಕಟ್ಟಿದ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಎಲ್ಲರೂ ಸೇರಿ ಉಳಿಸೋಣ ಅಂತಾದರೂ ಹೇಳಬೇಕು. ಅದೂ ಇಲ್ಲ, ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಹಾಳಾಗಲಿ ಅಂತದೆ. ಹಾಳಾದರೆ ಏನು, ಯಾರಿಗೆ ಹಾಳಾಗ್ತೈತೆ? ನಮಗೆ ಹಾಳಾಗೋದು. ಬ್ರ್ಯಾಂಡ್ ಬೆಂಗಳೂರು ಹೋದರೆ ಕೆಟ್ಟ ಹೆಸರು ಬರೋದು ಯಾರಿಗೆ? ನಮಗೆ ಕೆಟ್ಟ ಹೆಸರು ಬರೋದು.